ಹುಣ್ಣಿಮೆ ಚಂದಿರನ ಎಣ ಬಂತು ಮುಗಿಲಾಗತ್ತೆ ಇಲ್ಲತ ಆಗಲ್ಲ ಅಂತೇಳಿ ಎಂಥ ಉಪಮೆ ರೂಪಕಗಳ ಮೂಲಕ ಕಾವ್ಯವನ್ನು ಗಟ್ಟಿ ಮಾಡುವಂತ ಶಕ್ತಿ ಇತ್ತು ಬೇಂದ್ರೆ ಅವರು ಒಂದು ಚೂರೂ ಕೂಡ ವ್ಯರ್ಥ ಮಾಡಿಕೊಳ್ಳದ ಜೀವನವನ್ನ ಸಮಯವನ್ನ ಅದನ್ನ ಅನುಭವಿಸಿ ತೀರಬೇಕು ಎದ್ದೇಳಿ ಅಂತ ಹೇಳ್ತಾರ ಅಯ್ಯೋ ಓದ್ರು ಓದ್ರು ಅಂತೇಳಿ ನಮ್ಮ ಅದ್ಭುತವಾದಂತ ಭವಿಷ್ಯವನ್ನ ರೂಪಿಸಿಕೊಳ್ಳುವ ನಾವೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಪ್ರಯೋಜನ ಇಲ್ಲ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕೆ ಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಎರಡನೇ ಪಿ ಯು ಸಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷಾ ಪಠ್ಯದಲ್ಲಿ ದರಾ ಬೇಂದ್ರೆ ಅವರು ಬರೆದಿರುವಂತಹ ಬೆಳಗು ಚಾವ ಅನ್ನುವಂತಹ ಪದ್ಯವನ್ನು ಕುರಿತು ಮಾತನಾಡುವನಿದ್ದೀನಿ ಬನ್ನಿ ಸುಗ್ಗಿ ಸಂಕಟಗಳ ಕವಿ ದರಾ ಬೇಂದ್ರೆ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತೇಳಿ ಇವರ ಪೂರ್ಣ ಹೆಸರು ದರಾ ಬೇಂದ್ರೆ ಎಂಬ ಹೆಸರಿನ ಮೂಲಕ ಖ್ಯಾತರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ರು ಯಾವ ವಿರೋಧವೂ ಇಲ್ಲದೆ ಅವಿರೋಧವಾಗಿ ಅಗ್ರಸ್ಥಾನಕ್ಕೆ ಕನ್ನಡ ಕವಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಇರಬಹುದಾದಂತ ಕವಿ ನಮ್ಮ ಬೇಂದ್ರೆ ಅಂಬಿಕಾತನಯ ದತ್ತ ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ ಅನ್ನುವಂಥದ್ದು ಇವರ ಕಾವ್ಯನಾಮ ಸಾಧನಕೇರಿ ಬೇಂದ್ರೆಯವರ ಕಾವ್ಯಕ್ಕೆ ಪ್ರೇರಣೆ ನೀಡಿದ ವಾಸವಾಗಿದ್ದವರು ಸಾಧನಕೇರಿ ಈಗ್ಲೂ ಕೂಡ ಬೇಂದ್ರೆಯವರ ಮನೆಯಲ್ಲಿದೆ ವಾಸವಾಗಿದ್ದು ಇವರು ಧಾರವಾಡದ ಸಾಧನಕೇರಿಯಲ್ಲಿ ಕಲಿತದ್ದು ಮರಾಠಿ ಪರಿಸರದಲ್ಲಾದರೂ ಬರೆದದ್ದು ಕನ್ನಡದಲ್ಲಿ ಇವರ ಮನೆ ಭಾಷೆ ಕೂಡ ಮರಾಠಿ ಆಗಿತ್ತು ಇವ್ರ ಕನ್ನಡ ಪ್ರೇಮ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಕವಿತೆಗಳನ್ನು ಬರೆಸಿಕೊಳ್ಳುವಂತಹ ಅದ್ಭುತವಾದಂಥ ಭಾಷೆ ಕನ್ನಡ ಅಂತೇಳಿ ನಂಬಿಕೊಂಡು ಅದರಲ್ಲೇ ಅನೇಕ ಕವನ ಸಂಕಲನಗಳನ್ನು ಬರೀತಾರೆ ಕನ್ನಡದಲ್ಲೇ ಇವರು ಮರಾಠಿಯಲ್ಲೇ ಬರೆದಿದ್ರು ಕೂಡ ಆದರೆ ಬಾಹುಳ್ಯತೆ ದೃಷ್ಟಿಯಿಂದ ಮತ್ತು ಪ್ರೌಢವಾದಂಥ ದೃಷ್ಟಿಯಲ್ಲಿ ಕನ್ನಡದಲ್ಲಿ ಅವರು ಹೆಚ್ಚು ಕವಿತೆಗಳನ್ನು ಬರೆದಿದ್ದಾರೆ ಅದ್ಭುತವಾದದ್ದು ನೋಡಿ ಈ ರೀತಿಯ ಒಲವನ್ನು ಇಟ್ಕೊಂಡು ಕನ್ನಡದ ಮೇಲೆ ಪ್ರೀತಿ ಇಟ್ಕೊಂಡು ಬರೆಯೋರಿದ್ರು ಬಹಳ ಹಿಂದೆ ಈಗಿನ ಕಾಲದಲ್ಲಿ ಕನ್ನಡದವರೇ ಕನ್ನಡದ ಬಗ್ಗೆ ತಾತ್ಸಾರವನ್ನು ತೋರಿಸುವಂಥ ಕಾಲದಲ್ಲಿ ಇದ್ದೀವಿ ನಾವು ದುರಂತ ಅಲ್ವೇನ್ರಿ ಧಾರವಾಡದಲ್ಲಿ ಗೆಳೆಯರ ಗುಂಪನ್ನು ಕಟ್ಟಿ ಸಾಹಿತ್ಯ ವಾತಾವರಣ ಬೆಳೆಯುವಂತೆ ಮಾಡಿದ್ದು ಅವರಿಗಿದ್ದ ಸಾಹಿತ್ಯ ಪ್ರೀತಿಯ ದೋತಕ ಧಾರವಾಡದಲ್ಲಿ ಗೆಳೆಯರನ್ನೆಲ್ಲ ಕಟ್ಕೊಂಡು ಗೆಳೆಯರ ಬಳಗ ಅಂತಲೇ ಕಟ್ಕೊಂಡಿದ್ರು ಅವರ ಆ ಮೂಲಕ ಸಾಹಿತ್ಯ ಚಟುವಟಿಕೆಗಳನ್ನ ನಡೆಸ್ತಾ ಇದ್ರು ಇದೆಲ್ಲವೂ ಕೂಡ ಅವರ ಸಾಹಿತ್ಯ ಪ್ರೀತಿಯ ದ್ಯೋತಕ ಅಂತ ಹೇಳಿ ವಿದ್ವಾಂಸರು ಪರಿಗಣಿಸ್ತಾರೆ ಮುಂದಕ್ಕೆ ನೋಡೋಣ ಇವರು ಬರೆದಿರುವಂತಹ ಸಣ್ಣ ಕತೆ ನಿರಾಭರಣ ಸುಂದರಿ ಅದ್ಭುತವಾಗಿದೆ ಆ ಕತೆ ಮರಾಠಿ ಸಾಹಿತ್ಯ ವಿಠಲ ಸಂಪ್ರದಾಯ ಶಾಂತಲಾ ಅಂತ ಹೇಳಿ ಬರೆದಿದ್ದಾರೆ ಕವನ ಸಂಕಲನಗಳು ಕೃಷ್ಣಕುಮಾರಿ ಗರಿ ಸಖಿ ಗೀತಾ ಉಯ್ಯಾಲೆ ನಾಧಲೀಲೆ ಗಂಗಾವತರಣ ನಾಲ್ಕು ತಂತಿ ಮೊದಲಾದ ಇಪ್ಪತ್ತಕ್ಕೂ ಹೆಚ್ಚು ಕವನ ಸಂಕಲನಗಳು ರಚಿಸಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಕವನ ಸಂಕಲನಗಳನ್ನ ರಚಿಸಿದ್ದಾರೆ ಅದ್ಭುತ ಇವರ ಕವಿತೆಗಳು ನೋಡಿ ಇವರ ಕವಿತೆಗಳ ವೈಶಿಷ್ಟ್ಯ ಏನು ಅಂತ ಅನ್ಬಿಟ್ಟು ಮುಂದೆ ಮಾತಾಡ್ತೀನಿ ನಾಟಕಗಳನ್ನು ಬರೆದಿದ್ದಾರೆ ಬೇಂದ್ರೆ ಉಚ್ಚಾಟ ಹೊಸ ಸಂಸಾರ ಮತ್ತಿತರ ನಾಟಕಗಳನ್ನು ರಚಿಸಿದ್ದಾರೆ ಮುಂದಕ್ಕೆ ನೋಡೋಣ ಸಾಹಿತ್ಯದ ವಿರಾಟ್ ಸ್ವರೂಪ ಬೇಂದ್ರೆಯವರ ವಿದ್ವತ್ ಪ್ರತಿಭೆಯನ್ನು ಸಾರುವ ವಿಮರ್ಶಾ ಗ್ರಂಥ ಇವರು ಕವಿತೆಗಳನ್ನಲ್ಲದೆ ಸೃಜನಶೀಲವಾಗಿ ಇರುವಂತಹ ಕವಿತೆಗಳನ್ನಲ್ಲದೆ ವಿಮರ್ಶಾ ಕೃತಿಯನ್ನೂ ಕೂಡ ಬರೆದಿದ್ದಾರೆ ಸಾಹಿತ್ಯದ ವಿರಾಟ್ ಸ್ವರೂಪ ಅಂತೇಳಿ ಅಂದ್ರೆ ಸೃಜನಶೀಲ ಸಾಹಿತ್ಯಗಳನ್ನ ವಿಮರ್ಶೆಗೆ ಒಳಗು ಮಾಡುವಂತಹ ಅದ್ಭುತವಾದಂತಹ ಪ್ರತಿಭೆ ಕೂಡ ಬೇಂದ್ರೆ ಅವರಿಗೆ ಇತ್ತು ಇವಲ್ಲದೆ ಅರವಿಂದರ ಅನೇಕ ಕೃತಿಗಳನ್ನು ಟ್ಯಾಗೋರ್ ಕಬೀರ್ ಮೊದಲಾದ ಕವಿಗಳ ಕವಿತೆಗಳನ್ನು ಬೇಂದ್ರೆ ಕನ್ನಡಕ್ಕೆ ಅನುವಾದಿಸಿಕೊಟ್ಟಿದ್ದಾರೆ ಅನುವಾದ ಮಾಡಿಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದ ಬೇಂದ್ರೆ ಅವರಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶ್ತಿಯು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ ಅದು ನಾಕು ತಂತಿ ಎನ್ನುವಂತ ಕೃತಿಗೆ ಮುಂದಕ್ಕ ಬೇಂದ್ರೆ ಅವರದು ನವ ನವೋನ್ಮೇಷ ಶಾಲಿನಿಯಾದ ಪ್ರತಿಭೆ ಅಂತ ನೋಡಿ ಹೊಸದನ್ನ ಕಟ್ಟಿಕೊಡುವಂತ ಅದ್ಭುತವಾದಂತ ಪ್ರತಿಭೆ ಅಂತ ಅದರ ಅರ್ಥ ಏನನ್ನೇ ನೋಡಿದ್ರು ಕೂಡ ಹೊಸ ರೀತಿಯಲ್ಲಿ ಅಭಿವ್ಯಕ್ತಿಸುವಂತ ಸಮರ್ಥವಾದಂತಹ ಪ್ರತಿಭೆ ಬೇಂದ್ರೆಯವರದಾಗಿತ್ತು ಇವರು ಮನೆ ಭಾಷೆ ಮರಾಠಿ ಆಗಿದ್ರು ಕೂಡ ಇವರು ವಾಸವಾಗಿತ್ತು ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ಉತ್ತರ ಕರ್ನಾಟಕದ ಒಳಗಡೆ ಉತ್ತರ ಕರ್ನಾಟಕದ ಜನಪದ ಭಾಷೆಯನ್ನೇ ಬಳಸಿಕೊಂಡು ಅದ್ಭುತವಾಗಿ ಕವಿತೆಗಳನ್ನ ರಚನೆ ಮಾಡಿಕೊಟ್ರಿ ಉತ್ತರ ಕರ್ನಾಟಕದ ಆಡು ಭಾಷೆಯ ಲಯ ಸಂಪತ್ತು ಗಾದೆ ಮಾತು ಇವರನ್ನ ಶಬ್ದ ಗಾರುಡಿಗ ಅಂತಾನೆ ಕರೀತಾರೆ ಕೂಡ ಧ್ವನಿ ಶಕ್ತಿ ಪೂರ್ಣ ರೂಪದಲ್ಲಿ ಬಳಸಿಕೊಂಡು ಕಾವ್ಯಕ್ಕೆ ಹೊಸ ರೂಪ ಕೊಟ್ಟವರು ಬೇಂದ್ರೆ ಉತ್ತರ ಕರ್ನಾಟಕದ ಆಡು ಭಾಷೆಯ ಲಯ ಸಂಪತ್ತು ಗಾದೆ ಮಾತು ಧ್ವನಿಶಕ್ತಿ ಪೂರ್ಣ ರೂಪದಲ್ಲಿ ಇವುಗಳನ್ನೆಲ್ಲ ಸಂಪೂರ್ಣ ರೂಪದಲ್ಲಿ ತಮ್ಮ ಕವಿತೆಯ ಒಳಗಡೆ ಬಳಸಿಕೊಂಡು ಕಾವ್ಯಕ್ಕೆ ಹೊಸ ರೂಪವನ್ನು ಕೊಟ್ಟವರು ನಮ್ಮ ಬೇಂದ್ರೆ ಜಾನಪದ ಲಯ ಗತ್ತಿನ ಮೂಲಕ ನವೋದಯ ಕಾವ್ಯವನ್ನು ಉಚ್ಚರಾಯ ಸ್ಥಿತಿಗೆ ಒಯ್ದವರು ಉತ್ತುಂಗ ಸ್ಥಿತಿಗೆ ಒಯ್ದವರು ಅಂತ ಅಂತ ಅದ್ಭುತವಾದಂತ ಶೈಲಿಯಲ್ಲಿ ಇವರು ಕವಿತೆಯನ್ನ ರಚನೆ ಮಾಡ್ತಾ ಇದ್ರು ವ್ಯಕ್ತಿಯ ಬದುಕಿನ ಸಂಸಾರದ ನಿಸರ್ಗದ ಮನುಷ್ಯನೊಬ್ಬನ ಬದುಕಿನಲ್ಲಿ ದೊರೆಯಬಹುದಾದ ಭಾವ ಸಂಕೀರ್ಣಗಳನ್ನೆಲ್ಲಾ ಅನನ್ಯವಾದ ರೀತಿಯಲ್ಲಿ ಬೇಂದ್ರೆ ಕಟ್ಟಿಕೊಟ್ಟಿದ್ದಾರೆ ಅದ್ಭುತ ವ್ಯಕ್ತಿಯ ಬದುಕಿನ ಹೋದಾಯ್ತ ವ್ಯಕ್ತಿಗತವಾದಂತ ಅನುಭವಗಳನ್ನೂ ಕೂಡ ಕಾವ್ಯದ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ ನೀ ಹಿಂಗ ನೋಡಬೇಡ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ ಎಷ್ಟು ಸೊಗಸಾಗಿದೆ ನೋಡಿ ಹುಣ್ಣಿಮೆ ಚಂದಿರನ ಎಣ ಬಂತು ಮುಗಿಲಾಗ ತೇಲತ ಆಗಲ್ಲ ಅಂತೇಳಿ ಎಂತ ಉಪಮೆ ರೂಪಕಗಳ ಮೂಲಕ ಕಾವ್ಯವನ್ನು ಗಟ್ಟಿ ಮಾಡುವಂತ ಶಕ್ತಿ ಇತ್ತು ಬೇಂದ್ರೆ ಅವರಿಗೆ ಅಂತ ಅದ್ಭುತ ರೀ ನೋಡಿ ವ್ಯಕ್ತಿಯ ಬದುಕಿನ ಒಲವೇ ನಮ್ಮ ಬದುಕು ಬಳಸಿಕೊಂಡ ವದನ ನಾವು ಅದಕ್ಕೂ ಇದಕ್ಕೂ ಎದಕ್ಕು ಅಂತ ಹೇಳ್ದವ್ರು ಒಲವೇ ನಮ್ಮ ಬದುಕು ಅಂತ ಹೇಳಿದವರು ಸಂಸಾರವನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಿದ್ದವರು ಮತ್ತು ಒಂದು ರೀತಿಯ ಉಡಾಫೆ ಇತ್ತು ಅಂತ ಅಂದ್ಬಿಟ್ಟು ವಿದ್ವಾಂಸರು ಮಾತಾಡ್ತಾರೆ ಆ ಸಂದರ್ಭದಲ್ಲೇ ಅವರು ಪಾಪ ಏನೇನೋ ಸಂಸಾರದ ಒಳಗಡೆ ಸಮಸ್ಯೆಗಳೆಲ್ಲ ಆಗೋಗುತ್ತೆ ಆಮೇಲೆ ತುಂಬಾ ಬಡತನದಲ್ಲಿ ಬದ್ದವರು ಇವರು ಆಮೇಲೆ ಅತಿ ಅತಿಯಾದ ಆಸೆ ಏನು ಇರಲಿಲ್ಲ ಇವರಿಗೆ ಆ ಕಾರಣಕ್ಕೆ ಕೌಟುಂಬಿಕವಾಗಿ ಸ್ವಲ್ಪ ಆರ್ಥಿಕವಾಗಿ ಕಷ್ಟ ಇತ್ತು ಅಂತ ಮಾತಾಡ್ತಾರೆ ನಿಸರ್ಗದ ಕವಿ ಇವರು ನಿಸರ್ಗದ ಕವಿಯೇ ನಿಸರ್ಗ ಗೀತೆಗಳನ್ನು ಬರೆದಿದ್ದಾರೆ ಅದ್ಭುತವಾಗಿ ಇಳಿದು ಬಾ ತಾಯಿ ಇಳಿದು ಬಾ ಅಂತೇಳಿ ಗಂಗೆನ್ ಕುರ್ದು ಮಾತಾಡಿದ್ದಾರೆ ಆಮೇಲೆ ಯುಗ ಯುಗಾದಿ ಕಳೆದರು ಈಗ ಆದಿ ಮರಳಿ ಬರ್ತಿದೆ ಅಂತೇಳಿ ಇದು ವಸಂತದ ಬಗ್ಗೆ ಮಾತಾಡ್ತಾರೆ ವಸಂತದ ಬಗ್ಗೆನೇ ಬರೆದಿದ್ದಾರೆ ಪದ್ಯಗಳನ್ನು ಮನುಷ್ಯನೊಬ್ಬನ ಬದುಕಿನಲ್ಲಿ ದೊರೆಯಬಹುದಾದ ಭಾವ ಸಂಕೀರ್ಣಗಳನ್ನೆಲ್ಲ ಒಬ್ಬ ವರ್ಣರಂಜಿತವಾದ ಮನುಷ್ಯನ ಬದುಕಿನಲ್ಲಿ ಸಿಗಬಹುದಾದಂತ ಎಲ್ಲ ಅಹ್ ಭಾವ ಸಂಕೀರ್ಣಗಳನ್ನ ದುಡಿಸ್ಕೊಂಡವ್ರು ಇವರು ಅನನ್ಯವಾದ ರೀತಿಯಲ್ಲಿ ಬೆಂದ್ರೆ ಕಟ್ಟಿಕೊಟ್ಟಿದ್ದಾರೆ ಶ್ರದ್ಧ ಕುಣಿಯುವ ಕುರುಡು ಕಾಂಚಾಣ ಅಂತ ಅನ್ಬಿಟ್ಟು ಬರೀತಾರೆ ಅದ್ಭುತವಾಗಿದೆ ಅಂದ್ರೆ ಆರ್ಥಿಕತೆಯ ಅಸಮಾನತೆಯನ್ನು ಕುರಿತು ಮಾತಾಡ್ತಾ ಹೋಗ್ತಾರೆ ಕುಣಿಯುವ ಕುರುಡು ಕಾಂಚಾಣ ಅನ್ನುವಂತ ಪದ್ಯದಲ್ಲಿ ಬಹಳ ಸೊಗಸಾಗಿದೆ ಆಮೇಲೆ ಕೌಟುಂಬಿಕ ಗೀತೆಗಳನ್ನು ಪ್ರೇಮ ಗೀತೆಗಳನ್ನು ಒಲವಿನ ಗೀತೆಗಳನ್ನು ಬರೆದುಕೊಟ್ಟವರು ಇವರು ಕನ್ನಡದಕ್ಕೆ ಬಹಳ ಸೊಗಸಾಗಿದೆ ಮುಂದಕ್ಕೆ ನೋಡೋಣ ಬೆಳಗು ಜಾವ ಬೇಂದ್ರೆಯವರ ವಿಶಿಷ್ಟ ರಚನೆಗಳಲ್ಲೊಂದು ಈಗ ಪ್ರಸ್ತುತ ನಾನು ಏನು ಮಾತಾಡ್ಲಿಕ್ಕೆ ನಿಂತಿದ್ದೀನಿ ಬೆಳಗು ಜಾವ ಅನ್ನುವಂಥ ಪದ್ಯ ಅದು ಬೇಂದ್ರೆಯವರು ರಚಿಸಿಕೊಟ್ಟಿರುವಂಥ ವಿಶಿಷ್ಟ ಕವಿತೆಗಳಲ್ಲಿ ಒಂದು ಅಂತ ನಿಸರ್ಗದ ಸೊಬಗಿನಲ್ಲಿ ಆನಂದವನ್ನು ಪಡೆಯುತ್ತಲೇ ಅದರ ಭವ್ಯತೆ ದಿವ್ಯತೆಗಳ ಅರಿವನ್ನೂ ತಂದುಕೊಡುವುದು ಬೇಂದ್ರೆಯವರ ನಿಸರ್ಗ ಗೀತೆಗಳ ಮುಖ್ಯ ಗುಣ ನೋಡಿ ನಿಸರ್ಗದ ಸೊಬಗಿನಲ್ಲಿ ಆನಂದವನ್ನು ಪಡೆಯುತ್ತಲೇ ನಿಸರ್ಗದ ಪರಿಸರದ ಪ್ರಕೃತಿಯ ಸೌಂದರ್ಯವನ್ನ ಸವಿಯುತ್ತಲೇ ಆ ಸೊಬಗನ್ನ ಅನುಭವಿಸುತ್ತಲೇ ಅದರ ಭವ್ಯತೆ ದಿವ್ಯತೆಗಳ ಅರಿವನ್ನು ಅದರ ಅಗಾಧತೆ ಅದರ ದಿವ್ಯತೆಯ ಅಗಾಧತೆ ಭವ್ಯತೆಯ ಅಗಾಧತೆ ಅಂತ ಅನ್ಬಿಟ ಅಂದ್ರೆ ಅದರ ವೈಭವಯುತವಾಗಿರುವಂತಹ ಆ ಸೌಂದರ್ಯವನ್ನು ನಮ್ಗೆ ಕಟ್ಟಿಕೊಡುತ್ತಲೇ ಾಯ್ತಾ ನಿಸರ್ಗ ಗೀತೆಗಳ ಮುಖ್ಯ ಗುಣ ಅವ್ರಿಗೂ ಅವುಗಳನ್ನೆಲ್ಲ ನಮಗೆ ಮನದಟ್ಟು ಮಾಡುವಂತಹ ಶೈಲಿ ಇವರ ಕವಿತೆಗಳಲ್ಲಿ ಇದೆ ಇಲ್ಲಿ ಬೆಳಗು ಬೆಳಕು ಹೌದು ಬೆಳಕು ಅವರ ಕಾವ್ಯದಲ್ಲಿ ಒಂದು ಸ್ಥಾಯಿ ಕಲ್ಪನೆ ಇಲ್ಲಿ ಬೆಳಗು ಬೆಳಕು ಹೌದು ಬೆಳಕು ಅವರ ಕಾವ್ಯದಲ್ಲಿ ಒಂದು ಸ್ಥಾಯಿ ಕಲ್ಪನೆ ಅಂತ ಹೇಳ್ತಾರೆ ಬೆಳಕಿನ ಬಗ್ಗೆನೇ ಬರೀತಾರೆ ಸೂರ್ಯೋದಯದ ಬಗ್ಗೆನೇ ಬರೀತಾರೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ವೈದ ಅಂತೇಳಿ ಒಂದು ಪದ್ಯವನ್ನು ಅದ್ಭುತವಾಗಿ ರಚನೆ ಮಾಡ್ಕೊಡ್ತಾರೆ ಅವರು ಸೂರ್ಯೋದಯ ಆಗ್ತಾ ಇರುವಂತಹ ಸಂದರ್ಭ ಹೇಗಿತ್ತು ಎಂತ ವರ್ಣರಂಜಿತವಾಗಿರುತ್ತೆ ಆ ಸಂದರ್ಭ ಅಂತೇಳಿ ಅದೇ ಕಲ್ಪನೆಯನ್ನಿಟ್ಕೊಂಡು ಈಗ ಮನುಷ್ಯ ಬದುಕಿನಲ್ಲಿ ಸೂರ್ಯೋದಯ ಅನ್ನುವಂಥದ್ದು ಯಾವುದು ಮತ್ತೆ ಅದನ್ನ ಹೇಗೆ ನಾವು ದುಡಿಸ್ಕೊಳ್ಬೇಕು ಅಂತೇಳಿ ಈಗಿನ ಕಾಲದ ಎಲ್ಲ ಯುವ ಮನಸ್ಸುಗಳಿಗೂ ಕೂಡ ಅರ್ಥ ಆಗುವ ಹಾಗೆ ಒಂದು ಪದ್ಯವನ್ನು ಬರೆದುಕೊಟ್ಟಿದ್ದಾರೆ ಬೆಳಗು ಜಾವ ಅಂತೇಳಿ ಈ ಕವಿತೆಯಲ್ಲಿ ಬೆಳಗಿನ ಸೌಂದರ್ಯವನ್ನು ವರ್ಣಿಸುತ್ತಲೇ ಯೌವನವು ಮಾನವ ಜೀವನದ ಬೆಳಗು ಜಾವ ನಿರಂತರವಾದ ಕ್ರಿಯೆಗಳ ಮೂಲಕ ಯೌವನವನ್ನು ದುಡಿಸಿ ದಣಿಸಿ ಸಫಲತೆಯನ್ನು ಪಡೆಯಬೇಕು ಎಂದು ಬೇಂದ್ರೆ ಕರೆ ಕೊಟ್ಟಿದ್ದಾರೆ ಇಡೀ ನಾನು ಪದ್ಯ ಏನ್ ಮಾತಾಡೋದಕ್ಕೆ ನಿಂತಿದ್ದೀನಿ ಆ ಪದ್ಯದ ಆಶಯ ಈ ನಾಲ್ಕು ಸಾಲುಗಳಲ್ಲಿ ಹೇಳ್ಬಿಡ್ತಾ ಈ ಕವಿತೆಯಲ್ಲಿ ಬೆಳಗಿನ ಸೌಂದರ್ಯವನ್ನು ವರ್ಣಿಸುತ್ತಲೇ ಸೂರ್ಯೋದಯವಾದ ಸಂದರ್ಭದಲ್ಲಿ ಪ್ರಕೃತಿಯಲ್ಲಾದಂತ ವೈಚಿತ್ರಗಳನ್ನ ವರ್ಣಿಸುತ್ತಲೇ ಆ ಸೊಬಗನ್ನ ಆನಂದಿಸುತ್ತಲೇ ಯೌವನವು ಮಾನವ ಜೀವನದ ಬೆಳಗು ಜಾವ ಅಂತ ಹೇಗೆ ಸೂರ್ಯೋದಯ ಸಂದರ್ಭದಲ್ಲಿ ಸೂರ್ಯೋದಯ ಅನ್ನುವಂಥದ್ದು ಪ್ರಪಂಚದಲ್ಲಿ ಸೂರ್ಯೋದಯ ಅನ್ನುವಂಥದ್ದು ಯೌವನ ಇದ್ದಾಗೆ ಆ ಸೂರ್ಯೋದಯ ಆದಾಗ ಯಾವೆಲ್ಲ ಚಟುವಟಿಕೆಗಳು ಸಾಧ್ಯ ಆಗುತ್ತೋ ಹಾಗೇನೆ ಮನುಷ್ಯ ಜೀವನದಲ್ಲಿ ಮನುಷ್ಯ ಬದುಕಿನಲ್ಲಿ ಯೌವನ ಅನ್ನುವಂಥದ್ದು ಬೆಳಗು ಜಾವ ಸೂರ್ಯೋದಯ ಆದ ಸಂದರ್ಭದಲ್ಲಿ ಯಾವೆಲ್ಲ ಚಟುವಟಿಕೆಗಳು ಸಾಧ್ಯ ಆಗುತ್ತೋ ಉರುಪಿನಿಂದ ಉತ್ಸಾಹದಿಂದ ಹಾಗೇನೆ ಯೌವನದಲ್ಲೂ ಕೂಡ ನೀವು ಅಷ್ಟೇ ಉರುಪಿನಿಂದ ಉತ್ಸಾಹದಿಂದ ಜೀವನವನ್ನ ಕಳಿಬೇಕು ಸಾಧಿಸಬೇಕು ಅಂತ ಹೇಳ್ತಾ ಇರೋದು ನಿರಂತರವಾದ ಕ್ರಿಯೆಗಳ ಮೂಲಕ ಅಯ್ಯೋ ಇನ್ಯಾವಾಗ್ಲೂ ಮಾಡ್ತೀನಿ ಅಂತ ಕೂತ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ನಿರಂತರವಾದ ಕ್ರಿಯೆಗಳ ಮೂಲಕ ಅಂದ್ರೆ ಕೆಲಸಗಳ ಮೂಲಕ ಯೌವನವನ್ನು ದುಡಿಸಿ ದಣಿಸಿ ಸಫಲತೆಯನ್ನು ಪಡೆಯಬೇಕು ಯವನವನ್ನು ದುಡಿಸಿ ದಣಿಸಿ ಸಫಲತೆಯನ್ನು ವೈಫಲ್ಯವನ್ನ ಕಾಣೋದಲ್ಲ ಸಾಫಲ್ಯವನ್ನ ಕಾಣುವುದು ಅಂತ ಹೇಳ್ತಾ ಇರೋದು ಅಂದ್ರೆ ಯಶಸ್ಸನ್ನ ಕಾಣೋದು ಅಂತ ಹೇಳ್ತಾ ಇರೋದು ಎಂದು ಬೇಂದ್ರೆ ಕರೆ ಕೊಟ್ಟಿದ್ದಾರೆ ಈ ಪದ್ಯದ ಮೂಲಕ ಬನ್ನಿ ಇಲ್ಲಿಂದ ಪದ್ಯ ಪ್ರಾರಂಭ ಆಗತ್ತೆ ಮೊದಲ ನಾಲ್ಕು ಸಾಲುಗಳ ಪದ್ಯ ವಸ್ತುನಿಷ್ಠವಾಗಿ ಈ ಕನ್ನಡ ಮೇಷನ ಪ್ರಾಥಮಿಕ ಅರ್ಹತೆ ಏನು ಅಂತಂದರೆ ಅವನು ಆಡುವ ಗುಣವನ್ನ ಇಟ್ಕೊಳ್ಬೇಕು ಯಾವುದೇ ಕವಿತೆಯನ್ನಾಗ್ಲಿ ಅಥವಾ ಪದ್ಯವನ್ನಾಗ್ಲಿ ಆಡುವಂತ ಗುಣವನ್ನ ಇಟ್ಕೊಳ್ಬೇಕು ಆದ್ರೆ ದಯಮಾಡಿ ಕ್ಷಮಿಸ್ಬೇಕು ನನಗೆ ಆಡುವಂತಹ ಯಾವ ಅರ್ಹತೆಯೂ ಇಲ್ಲ ನಾನು ಆಡುವ ಅಟಕ್ಕೆ ಬಿದ್ದೇನಾದ್ರು ಆಡಿದ್ರೆ ಕೆಟ್ಟೋಗುತ್ತೆ ಅಂತ ಅನ್ಸುತ್ತೆ ಆ ಕಾರಣಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಆದ್ರೂ ಒಂದು ಪುಟ್ಟ ಪ್ರಯತ್ನ ಸುಮ್ಮನೆ ಓದೋ ಶೈಲಿಯಲ್ಲೇ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ ಜೇ ನೊಣದ ಹೆದಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ ಇದನ್ನೇ ತುಂಬಾ ಸ್ಪಷ್ಟವಾಗಿ ರಾಗವಾಗಿ ಅಹ್ ಏರಿಳಿತಗಳಿಗೆ ಅನುಗುಣವಾಗಿ ಆಡುವವರಿದ್ದಾರೆ ಬಹಳ ಸೊಕ್ಸಾಗಿದೆ ಆಗ ಇನ್ನೂ ಹೆಚ್ಚು ಮನಸ್ಸಿಗೆ ಇಳಿಯುತ್ತೆ ಈ ಪದ್ಯಗಳು ಆದರೆ ಆ ಥರದ್ದೊಂದು ಅನುಕೂಲವನ್ನ ನಾನು ನಿಮಗೆ ಮಾಡ್ಕೊಡ್ತಾ ಇಲ್ಲ ಕ್ಷಮೆ ಕೇಳ್ತಾ ಇದ್ದೀನಿ ಆದರೆ ಇದರ ಅಂತರ ನಿಮಗೆ ತಲುಪಿಸೋದ್ರಲ್ಲಿ ನಾನು ಯಶಸ್ಸು ಕಾಣ್ತೀನಿ ಅಂತ ಅನ್ನಿಸ್ತದೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ಬೇಂದ್ರೆ ಅವರು ಎಷ್ಟು ಇದು ಸೊಗಸಾಗಿ ಈಗಿನ ಯುವಕರನ್ನ ಮಾತಾಡಿಸ್ತಾ ಇದ್ದಾರೆ ನೋಡಿ ಅವರ ಕಾವ್ಯದ ಸೊಗಸೆ ಅದು ಅಂತ ಅಣ್ಣ ಅಂತ ಇದ್ದಾರೆ ನೋಡಿ ಏಳು ಚಿನ್ನ ಅಂತ ಮಕ್ಕಳನ್ನ ಏಳ್ಸೋದು ಹೇಗೆ ಅಂತ ಅನ್ಬಿಡಿ ಈಗಿನ ಕಾಲದಲ್ಲಿ ಮಕ್ಕಳನ್ನ ಎಳಸೋದು ತರ ಹೇಳಿಸ್ತಾರೆ ಛೇಡ್ಸಿ ಎಳಸ್ತಿರ್ತಾರೆ ಇನ್ನು ಮಲ್ಕಂಡಿದ್ಯಾ ಕತ್ತೆ ಮಲಗದಂಗ ಮಲಗಿರ್ತಿಯಾ ಆಮೆ ಮಲಗದಂಗ ಮಲಗಿದ್ಯಾ ಎಭಾವ್ ಮಲಗದಂಗ್ ಮಲಗಿದ್ಯ ಎದೋ ನಿನಗೇನು ಗೊತ್ತಾಗಲ್ವಾ ಹಾಗೆ ಹೇಗೆ ಈ ಥರದ್ದೆಲ್ಲ ಇದೆ ಆದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಈ ತಿಳಿವಳಿಕೆನ ಹೇಳ್ಬೇಕಾರಲ್ಲಪ್ಪಾ ಇದು ನಮ್ಮ ಹಳ್ಳಿ ಕಡೆ ಅಂತನು ಕೂಡ ಬೆಳಗಿನ ಜಾವ ಆದಣ ನೋಡು ಒತ್ತು ಮೂಡಿ ಎಷ್ಟೊತ್ತಾಯ್ತಾ ಇದೇನ್ಲಾ ಮಾನ ಮರ್ಯಾದೆ ಇದ್ಲಾ ಹಿಂಗೆ ಬೆಳೆಯೋ ಮಗ ಹಿಂಗೆ ಮಲ್ಕಂಡಲ್ಲ ಥೂ ಮುದಾವೆ ಇದೇನಿದ್ ನೋಡ್ದವ್ರು ಏನಂದರು ಅಂತೆಲ್ಲ ಬೈತಾರಲ್ಲ ಅಷ್ಟು ನಿಷ್ಠೂರವಾಗಿ ಅಲ್ದಿದ್ರುನು ಹಾಗೆ ಎದ್ದಿಸುವಂತದ್ದು ಬಹಳ ಸುಂದರವಾಗಿ ನಾಜೂಕಾಗಿ ನಮ್ಮ ಬೇಂದ್ರೆಯವರು ಅದೇ ಕೆಲಸವನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ ಏಳು ಚಿನ್ನ ಎದಳು ಅಂತ ಏಳು ಚಿನ್ನ ಯಾಕಪ್ಪ ಹೇಳ್ಬೇಕು ಅಂದ್ರೆ ಬೆಳಗಾಯ್ತು ಅಣ್ಣ ನಿನ್ ಯಾಕೆ ಹೇಳ್ಬೇಕು ಅಂತಂದ್ರೆ ಬೆಳಗಾಯ್ತು ಮೂಡಲವು ತೆರೆಯ ಕಣ್ಣ ಅಂತ ಮೂಡಲ ಅಂದ್ರೆ ಪೂರ್ವ ದಿಕ್ಕು ಅಂತ ಅಲ್ಲಿ ಸೂರ್ಯೋದಯ ಆಗಿದೆ ಕಣಯ್ಯ ಎದಳು ಹೇಗೆ ಸೂರ್ಯೋದಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸೂರ್ಯೋದಯ ಹೇಗಾಯ್ತು ಸೂರ್ಯೋದಯ ಆದಾಗ ಆ ಪ್ರಕೃತಿಯಲ್ಲಾದಂತ ಬದಲಾವಣೆಗಳನ್ನ ಈ ನಾಲ್ಕು ಸಾಲಗಳಲ್ಲಿ ನಮ್ಗೆ ಕಟ್ಟಿಕೊಡುವಂತ ಪ್ರಯತ್ನವನ್ನ ಬೆಂದ್ರೆ ಮಾಡ್ತಾ ಇದ್ದಾರೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯಕ್ಕೆ ಅಣ್ಣ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟಿದ್ದಾನೆ ಹೇಳೋ ನಕ್ಷತ್ರ ಜಾರಿ ಸೂರ್ಯ ಹೇಗುಟ್ಟ ಹುಟ್ಟ ಅಂತಂದ್ರೆ ರಾತ್ರಿ ಕಳೆದು ನಕ್ಷತ್ರ ಜಾರಿ ಅಂತಂದ್ರೆ ರಾತ್ರಿ ಕಳೀತು ಅಂತ ನಕ್ಷತ್ರ ಜಾರ್ತು ಅಂತ ನಕ್ಷತ್ರಗಳು ಹುಟ್ಟುವುದು ರಾತ್ರಿ ಅದು ಜಾರಿ ಹೋಯ್ತು ಅಂತಂದ್ರೆ ಕಳೆದು ಹೋಯ್ತು ಅಂತಾರೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ಬೆಳಗಾಯ್ತು ಅಂತ ಅರ್ಥ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ತಮ ಅಂದ್ರೆ ಕತ್ತಲು ಅಂತ ತಮ ಅಂದ್ರೆ ಕತ್ತಲು ಅಂತ ಸೋರಿ ಹೋಯ್ತು ಅಂತ ಅನ್ಬಿಟ್ಟು ಸೂರ್ಯ ಹುಟ್ಟ್ತಾ ಇದಾನೆ ಆ ಕಾರಣಕ್ಕೆ ಕತ್ತಲು ಹೊರಟಾಯ್ತು ಸೋರಿ ಮಿಗಿ ಲಹುದು ಬಾನ ಬಣ್ಣ ಆ ಬಾನಿನ ಬಣ್ಣ ಎಲ್ಲಕ್ಕೂ ಮಿಗಿಲಾಗಿ ಪ್ರಕಾಶಿಸ್ತಾ ಇದೆ ನೋಡ್ಬಾರೋ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಪ್ರಕೃತಿಯಲ್ಲಿರುವಂತ ಜೀವಿಗಳು ಸೂರ್ಯೋದಯ ಆದ ತಕ್ಷಣನೇ ಯಾವ ರೀತಿ ಚಟುವಟಿಕೆಯಲ್ಲಿ ತೊಡ್ಕೊಂಡ್ಬಿಡ್ತಾರೆ ಅಂತ ಅನ್ಬಿಟ್ಟು ನಮ್ಮ ಅಕ್ಕ ಮಹಾದೇವಿ ಹೇಳೋದು ಅದನ್ನೇ ಗೊತ್ತಿದೆ ಲೋಕದ ಚೇಷ್ಟೆಗೆ ಬೀಜವಾದಂತೆ ನಮ್ಮ ಅಂತ ಅಂತೇಳಿ ನಮ್ಮ ಅಕ್ಕ ಮಹಾದೇವಿ ಹೇಳ್ತಾನೆ ಲೋಕದ ಚೇಷ್ಟೆಗೆ ಬೀಜವಾದಂತೆ ಅಂತ ಸೂರ್ಯೋದಯ ಆದ ತಕ್ಷಣನೇ ಪ್ರಕೃತಿಯಲ್ಲಿ ತಂತಾನೆ ಚಟುವಟಿಕೆಗಳೆಲ್ಲ ಪ್ರಾರಂಭ ಆಗುತ್ತೆ ಆ ಹಾಗೆ ಚಟುವಟಿಕೆ ಪ್ರಾರಂಭ ಆಗುವಂತ ಒಂದು ಉದಾಹರಣೆಯನ್ನು ನಮ್ಗೆ ಇಲ್ಲಿ ಹೇಳ್ತಾ ಇದೆ ಜೇನ್ ನೊಣದ ಹೆದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರಾತ ಸೂರ್ಯೋದಯ ಸೂರ್ಯೋದಯ ಆದ ತಕ್ಷಣವೇ ಸೂರ್ಯನ ಕಿರಣಗಳಿಂದ ಪ್ರಭಾವಕ್ಕೆ ಒಳಗಾಗಿ ಪುಷ್ಪಗಳೆಲ್ಲ ಹೂಗಳೆಲ್ಲ ಹರಳ್ತವೆ ಹೂಗಳೆಲ್ಲ ಅರಳದ ತಕ್ಷಣವೇ ಆ ಹೂವುಗಳಲ್ಲಿರುವಂತಹ ಮಕರಂದವನ್ನ ಇರುವುದಕ್ಕೆ ಜೇನನ್ನ ಇರುವುದಕ್ಕೆ ಜೇನ್ ನೊಣಗಳು ಬರ್ತವೆ ನೋಡಿ ಸೂರ್ಯೋದಯ ಆದ ತಕ್ಷಣವೇ ಸೂರ್ಯೋದಯ ಆಗುವುದು ಒಂದು ಚಟುವಟಿಕೆ ಪ್ರಕೃತಿಯಲ್ಲಿ ಆರಂಭ ಆಯಿತು ಅದರ ಜೊತೆಗೆ ಸೂರ್ಯೋದಯಕ್ಕೆ ಹೊಂದಿಕೊಂಡ ಹಾಗೆ ಪ್ರಕೃತಿಯಲ್ಲಿರುವಂತಹ ಹೂ ಗಿಡಗಳು ಇವು ಕೂಡ ಚಟುವಟಿಕೆ ಆರಂಭಿಸ್ತಾ ಇದ್ದಾವೆ ಅರಳತ್ತು ಸರಿ ಅದನ್ನ ಆ ಕೀಟ ಕ್ರಿಮಿಗಳು ಇವುಗಳೆಲ್ಲವೂ ಕೂಡ ಅರೆ ನಮ್ಮ ಕೆಲಸ ಪ್ರಾರಂಭ ಆಯ್ತು ಅಂತ ಅನ್ಬಿಟ್ಟ ಹೌಗಳಲ್ಲಿ ಇರುವಂತಹ ಮಕರಂದವನ್ನ ಇರುವುದಕ್ಕೆ ಬರ್ತಾ ಇದ್ದಾವೆ ಇವೆಲ್ಲವೂ ಕೂಡ ಚಟುವಟಿಕೆಯನ್ನು ಬಿಂಬಿಸ್ತಾ ಇರುವಂತಹ ಶಬ್ದಗಳೇ ಜೇನೊಣದ ಹೆದೆಗೆ ಹೆದೆಗೆ ಬಿಲ್ಲಿನಲ್ಲಿ ಇರುವಂತಹ ಅಗ್ಗ ಅಂತ ಹೆದೆ ಅಂತಂದ್ರೆ ಜೇನೊಣದ ಹೆದೆಗೆ ಹೂಬಾಣ ಹೂಡಿ ಹೂಬಾಣವನ್ನ ಹೂಡ್ದ ಯಾರು ಅಂತಂದ್ರೆ ಹೂಡಿ ಜುಮ್ಮೆಂದು ಬಿಟ್ಟ ಮಾರ ಮನ್ಮತ ಅಂತ ಹೇಳ್ತಾ ಇರೋದು ಅಂದ್ರೆ ಸೂರ್ಯೋದಯ ಆಗಿದೆ ಆ ಅಂತ ಸಂದರ್ಭದಲ್ಲಿ ಹೋಗಿ ನೀನು ಮಕರಂದವನ್ನ ಹೀರ್ಬೇಕಪ್ಪ ಅಂತ ಹೇಳಿ ಮನ್ಮತ ಆ ಜೇನೊಣಗಳಿಗೆ ಪ್ರೇರಣೆ ಕೊಟ್ಟ ಅಂತ ಹೇಳಿ ಹೇಳ್ತಾ ಇರೋದು ಅಂದ್ರೆ ಯಾರಾದ್ರೂ ಪ್ರೇರಣೆ ಕೊಟ್ಟು ಕೆಲಸಗಳು ನಡೀತವೆ ಅಂತ ಈಗ ನಾನು ಅಷ್ಟೇ ಪ್ರೇರಣೆ ಕೊಟ್ಟು ಅದಕ್ಕೆ ಏಳು ಚಿನ್ನ ಅಂತ ಪ್ರೇರಣೆ ಕೊಡ್ತಾ ಇರೋದು ಹೇಳಪ್ಪ ಅಂತ ಎಷ್ಟು ಎಷ್ಟುಸಿದೆಯಾ ನೋಡಿ ಹೂಬಾಣ ಹೂಡಿ ಅಂತ ಹೂಬಾಣವನ್ನ ಮನ್ಮತ ಹೂಬಾಣವನ್ನ ಇಟ್ಕೊಂಡಿರ್ತಾನೆ ಅಂತೇಳಿ ಮಾತಾಡ್ತಾರೆ ಪುಷ್ಪ ಬಾಣಗಳನ್ನ ಇಟ್ಕೊಂಡಿರ್ತಾನೆ ಅಂತ ಹೇಳ್ತಾರೆ ಅವನು ಮನುಷ್ಯನಲ್ಲಿ ಆಸೆಯನ್ನ ಹುಟ್ಟಿಸುವವನು ಅಂತ ನಾನು ಅದು ಮಾಡಬೇಕು ಇದು ಮಾಡಬೇಕು ಅದನ್ನು ಸಾಧಿಸ್ಬೇಕು ಇದನ್ನ ಸಾಧಿಸಬೇಕು ಅನ್ನುವಂತಹ ಅನಂತ ಆಸೆಗಳನ್ನ ಹುಟ್ಟು ಹಾಕುವಂತಹ ವ್ಯಕ್ತಿ ಈ ಮಾರ ಅಥವಾ ಮನ್ಮತ ಮದನ ಅಂತೇಳಿ ನಾವು ಕರಿತೀವಿ ನೋಡಿ ಗುಡಿಗೋಪುರಕ್ಕೂ ಆ ಸೂರ್ಯ ಬರ್ತಾ ಇದ್ದಾನೆ ಗುಡಿಗೋಪುರಕ್ಕೆ ಬಲೆ ಬೀಸಿ ಬಂದ ಸೂರ್ಯೋದಯ ಆಗ್ತಾ ಇರುವಂತ ಸಂದರ್ಭದಲ್ಲಿ ಯಾವುದೋ ಒಂದು ಮೂಲೆಗಲ್ಲ ಸೂರ್ಯೋದಯ ಆಗೋದು ಇಡೀ ಜಗತ್ತೇ ಪ್ರಕಾಶಮಾನಕ್ಕೆ ಒಳಗಾಗುತ್ತೆ ಹಾಗೆ ಹೇಳ್ತಾ ಇರೋದು ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಎಲ್ಲಿ ತಪ್ಪಿಸ್ಕೊಳ್ಳಂಗಿಲ್ಲ ಅಂತ ಬಲೆ ಸಿಕ್ಕಾಕೊಳ್ಳೋದಕ್ಕೆ ಹಾಕೋದಲ್ವೇನ್ರಿ ಹಾಗೆ ಬೆಳಕಿನ ಕಿರಣಗಳಿಂದ ಬೆಳಕಿನ ಕಿರಣಗಳ ಬಲೆಯನ್ನ ಸೂರ್ಯೋದಯ ಆ ಬೆಳಕು ಅನ್ನುವಂಥ ಬೇಟೆಗಾರ ಆಗ್ತಾ ಅಂತ ಮಾತಾಡ್ತಾ ಇರೋದು ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ ಬೆಳಕು ಅನ್ನುವಂಥ ಬೇಟೆಗಾರ ಗುಡಿಗೋಪುರವನ್ನು ಬೆಳೆದ ಎಲ್ಲಕ್ಕೂ ಕೂಡ ತನ್ನ ಬೆಳಕನ್ನ ಪಸರಿಸ್ತಾ ಇದ್ದಾನೆ ಬಲೆ ಅನ್ನುವಂಥರ ಮೂಲಕ ಅಂತೇಳಿ ಹೇಳ್ತಾ ಇರೋದು ಬೆಳಕನ್ನ ಬಲೆಗೆ ಹೋಲಿಸ್ತಾ ಇದಾರೆ ಎಷ್ಟು ಸೊಗಸಾಗಿದೆ ಬೆಂದ್ರೆ ಮಾತುಗಳು ಅಂತ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನಬಣ್ಣ ಜೇನ್ ನೊಣದ ಹೆದಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದು ಆಗೋ ಬೆಳಕು ಬೇಟೆಗಾರ ಮುಂದಕ್ಕೆ ಏನ್ ಹೇಳ್ತಾನೆ ನೋಡೋಣ ನೋಡಿ ಆಗ ಬೆಳಗು ಚಾವ ಹೇಗಾಯ್ತು ಅಂತ ಸಂದರ್ಭದಲ್ಲಿ ಪ್ರಕೃತಿಯಲ್ಲಾಗುವಂತಹ ಚಟುವಟಿಕೆಗಳೇನು ಸೂರ್ಯೋದಯ ಆಯ್ತು ಅಂತ ತಕ್ಷಣನೇ ಪ್ರಕೃತಿ ತನ್ನ ತಾನೇ ಯಾರು ಪ್ರೇರಣೆಗೆ ಸೂರ್ಯೋದಯ ಆಯ್ತು ಅನ್ನುವಂಥ ಪ್ರಭಾವಕ್ಕೆ ಒಳಗಾಗಿಯೇ ತಮ್ಮ ಚಟುವಟಿಕೆಗಳನ್ನ ಪ್ರಾರಂಭ ಮಾಡ್ಬಿಡ್ತಾವೆ ಅದಾಯ್ತಾ ಲೋಕದ ಚೇಷ್ಟೆಗೆ ಬೀಜವಾದಂತೆ ಅಂತ ಅನ್ಬಿಟ್ಟು ಈಗ ಮನುಷ್ಯನು ಕೂಡ ಹಾಗೆ ಯಾವುದೋ ಒಂದು ಚಟುವಟಿಕೆಯಲ್ಲಿ ತೊಡ್ಕೊಳ್ಬೇಕಲ್ಲ ಮಾತಾಡ್ತಾ ಇದ್ದ ನೋಡಿ ನಿಷ ಇಳಿದ ಉಷೆಯ ಎಳ ನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಕಣ್ಣಿದಿರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರಾ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆ ಗಿದ್ದೆ ಸಾಕು ಹೀ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅಂತ ಅವ್ರು ಹೇಳ್ತಾ ಇದ್ರು ಅಪ್ಪ ನಿನ್ ನಿಮ್ ಜೀವನ ವ್ಯರ್ಥ ಮಾಡ್ಕೊಂಬೇಡ್ರಿ ಕಣ್ರಯ್ಯ ಈ ಜೀವನ ಅನ್ನುವಂಥದ್ದು ಪದೇ ಪದೇ ನಮ್ಗೆ ದಕ್ಕಲ್ಲ ಅದಯ್ತಾ ಒಬ್ಬ ಮನುಷ್ಯನಿಗೆ ಜೀವನ ಅಂತ ಒಂದೇ ಸಾರಿ ಆಯ್ತಾ ಸಾರಿ ಬೇಗ ಇಲ್ಲ ಅಲ್ವಾ ಸಮಯ ಕಳೆದು ಮೇಲೆ ಕುತ್ಕೊಂಡು ಹತ್ರ ಪ್ರಯೋಜನ ಇಲ್ಲ ಆ ಸಮಯವನ್ನ ದುಡಿಸಿ ದಣಿಸ್ಕೊಳ್ಬೇಕು ನಾವು ಅಂತ ಮಾತಾಡ್ತಾ ಇರೋದು ನೋಡಿ ಸೂರ್ಯೋದಯ ಎಷ್ಟು ಚೆನ್ನಾಗಿ ಆಯ್ತು ಅಂತ ಇಡೀ ಸೂರ್ಯೋದಯವನ್ನ ನೋಡೋದಕ್ಕೆ ಸೂರ್ಯೋದಯವನ್ನ ಸೂರ್ಯಾಸ್ತವನ್ನ ನೋಡೋದಕ್ಕೆ ಇಡೀ ಜಗತ್ತು ಯಾವ್ದಾವ್ದೋ ಕಡೆ ಪ್ರವಾಸಕ್ಕೆ ಹೋಗ್ತಾರೆ ಕನ್ಯಾಕುಮಾರಿಗೆ ಹೋಗ್ತಾರೆ ಆಗುಂಬೆಗೆ ಹೋಗ್ತಾರೆ ಇನ್ನೆಲ್ಲೆಲ್ಲೋ ಹೋಗ್ತಾರೆ ಸಮುದ್ರ ತೀರಗಳಿಗೆ ಹೋಗ್ತಾರೆ ಸಮ ಏನೋ ಸೂರ್ಯೋದಯವನ್ನ ಸೂರ್ಯಾಸ್ತವನ್ನ ನೋಡುವುದಕ್ಕೆ ಅದನ್ನ ಹೇಳ್ತಾ ಇರೋದು ನಿಶೆ ಇಳಿದ ಉಷಯ ನಿಶ ಇಳಿದ ಅಂದ್ರೆ ಕತ್ತಲು ಜಾರಿದ ಉಷಯ ಕಿರಣಗಳ ಎಳ ನಗೆಯ ಬಗೆಗೆ ಬೆಳಗಿನ ಜಾವದ ಸೂರ್ಯೋದಯ ಆಗ್ತಾ ಇದ್ದಾಗ ಎಳೆ ಬಿಸಿಲು ಅಂತ ಕರೀತಾರೆ ನೋಡಿ ಆ ಎಳೆ ಬಿಸಿಲಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು ಇಟ್ಕೋತಾರೆ ಅಂದ್ರೆ ಇದು ಆ ಎಳೆ ಬಿಸಿಲು ಮಕ್ಕಳ ಮೈ ಚರ್ಮದ ಮೇಲೆ ಬಿದ್ದರೆ ಚರ್ಮರೋಗ ಬರಲ್ಲ ಅನ್ನುವಂಥದ್ದು ನಮ್ಮ ಜನಪದರಿಗೂ ಗೊತ್ತಿರುವಂತ ಬಹಳ ಸಾಮಾನ್ಯವಾದಂತ ಸಂಗತಿ ಅಂದ್ರೆ ಸೂರ್ಯನಿಂದ ಅಷ್ಟೊಂದೆಲ್ಲ ಉಪಯೋಗ ಇರುತ್ತೆ ಅಂತ ಅದಕ್ಕೆ ಬೇಗ ಎದುಳಿಸ್ಬೇಕು ಅಂತ ಹೇಳ್ತಾ ಇರೋದು ಮಕ್ಕಳನ್ನ ಅಂದ್ರೆ ಅನುಕೂಲವನ್ನ ಪಡ್ಕೊಳ್ಳೋದಕ್ಕೆ ಸಾರ್ಥಕವನ್ನ ಮಾಡ್ಕೊಳ್ಳೋದಕ್ಕೆ ಬದುಕಿನ ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ಅಂತ ಅದಕ್ಕೆ ಹೇಳ್ತಾ ಇರೋದು ಎಳೆ ನಗೆಯ ಬಗೆಗೆ ಆ ಎಳೆ ನಗೆ ನಗೆ ಬಗೆಗೆ ಅಂತಂದ್ರೆ ಸೂರ್ಯ ಆಗ್ತಾನೆ ಉಟ್ತಾ ಇರುವಂತಹ ಸಂದರ್ಭ ಅದು ಎಳೆ ನಗೆ ಅಂತ ಅನ್ನಿಸ್ತಾ ಇರೋದು ಅಂದ್ರೆ ಪ್ರಖರವಾಗಿ ಸುಡ್ತಾ ಇಲ್ಲ ಅವನು ಆಯ್ತಾ ಆಗ್ತಾನೆ ಉದಯಿಸ್ತಾ ಇದ್ದಾನೆ ಒಂದು ಚುಮು 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 ಅನ್ನುವಂಥ ಬಿಸಿಲು ಅಷ್ಟೇ ಇನ್ನೇನೂ ಇಲ್ಲ ಮೈ ಬೆಚ್ಚಗಾಗುವಂಥ ಬಿಸಿಲು ಅದನ್ನ ಎಳ ನಗೆಯ ಬಾಗಿ ಆ ರೀತಿಯ ಸೊಗಸಿಗೆ ಅಂತ ಹೇಳ್ತಾ ಇರೋದು ಸೋತಿರಲು ಜಗವು ಆ ರೀತಿಯ ಸೂರ್ಯೋದಯ ಸಂದರ್ಭಕ್ಕೆ ಇಡೀ ಜಗತ್ತು ಸೋತವಾಗಿದೆ ಅಂತ ಅನ್ಬಿಟ್ಟು ನಾನು ಅದ ಆಗ್ಲೇ ಹೇಳದ್ನಲ್ಲ ಆ ಇದು ಬೆಳಗಿನ ಜಾವದ ಸೂರ್ಯೋದಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆ ಸೂರ್ಯ ಕಿರಣಗಳಿಗೆ ಮೈಯೊಡ್ಡೋದಕ್ಕೆ ಇಡೀ ಜಗತ್ತು ಕಾತರದಿಂದ ಕಾದಿರುತ್ತೆ ಮತ್ ಎಲ್ಲೆಲ್ಲ ಹೋಗ್ತಾರೆ ಸಮುದ್ರ ತೀರಗಳಿಗೆ ಹೋಗ್ತಾರೆ ಆಗುಂಬೆಗೆ ಹೋಗ್ತಾರೆ ಕನ್ಯಾಕುಮಾರಿಗೆ ಹೋಗ್ತಾರೆ ಇನ್ನೆಲ್ಲೆಲ್ಲ ಹೋಗ್ತಾರೆ ಆ ಆನಂದವನ್ನ ಆ ಸಂತೋಷವನ್ನ ಆ ಆ ವಾತಾವರಣವನ್ನ ಆ ನೋಟವನ್ನ ಕಣ್ತುಂಬಿಕೊಳ್ಳೋದು ನೋಡಿ ಅದನ್ನೇ ಅದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಕಣ್ಣಿದಿರು ಒಂದು ಕಟ್ಟಿತ್ತು ಕನಸು ಸೂರ್ಯೋದಯ ಆದ ತಕ್ಷಣನೇ ಬೆಳಗಿನ ಜಾವ ಆದ ತಕ್ಷಣನೆ ಬೆಳಗ್ಗೆ ಹುಟ್ಟಿದ ತಕ್ಷಣನೇ ನಮ್ಮ ಬದುಕಿನ ಮುಂದೆ ಏನು ಅಂತ ಹೇಳಿ ನಾವು ಯೋಚನೆ ಮಾಡಬೇಕು ನಮ್ಮ ಬದುಕಿನ ಮುಂದೆ ಏನು ಅಂದ್ರೆ ಭವಿಷ್ಯ ಏನು ಮತ್ ನಾವು ಏನ್ ಮಾಡ್ಬೇಕು ನನ್ನ ಭವಿಷ್ಯ ತುಂಬಾ ಸುಂದರವಾಗಿರೋದಕ್ಕೆ ಏನ್ ಮಾಡ್ಬೇಕು ಮತ್ತೆ ನಮ್ಮ ಭವಿಷ್ಯವನ್ನ ಸುಂದರ ಮಾಡೋದಕ್ಕೆ ನಮ್ಮ ತಂದೆ ತಾಯಿಗಳು ಯಾವ ರೀತಿ ಜಾಗೃತರಾಗಿರ್ತಾರೆ ನಮ್ಮನ್ನ ಎಚ್ಚರಿಸ್ತಾ ಇರ್ತಾರೆ ಸದಾ ಅಂತ ಈ ಮುಂದಿನ ಸಾಲುಗಳಲ್ಲಿ ನಮ್ಗೆ ಕಟ್ಕೊಡ್ತಾರೆ ಕಣ್ಣಿದಿರು ಒಂದು ಕಟ್ಟಿ ಪ್ರತಿಯೊಬ್ಬರಿಗೂ ಕೂಡ ಅದಾಗಬೇಕು ಇದಾಗ್ಬೇಕು ಅನ್ನುವಂತ ಆರೋಗ್ಯಕರವಾದಂತ ಕನಸುಗಳಿರ್ತವೆ ಅದನ್ನ ಈಡೇರಿಸ್ಕೊಳ್ಬೇಕು ಅಂದ್ರೆ ಶ್ರಮ ಪಡ್ಲೇಬೇಕು ಹಾಗೆ ಈಡೇರಿಸ್ಕೊಳ್ಳುವಂತ ಒತ್ತು ಯಾವುದು ಅಂತಂದ್ರೆ ಸೂರ್ಯೋದಯವಾದ ಒತ್ತು ಅಂತ ಹೇಳ್ತಾರೆ ಅದನ್ನೇ ಬ್ರಾಹ್ಮಿ ಮುಹೂರ್ತ ಅಂತ ಅನ್ಬಿಟ್ಟು ನಮ್ಮ ಹಿರಿಯರೆಲ್ಲ ಕರೀತಾರೆ ಕೂಡ ಕಣ್ಣಿದ್ರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ರೈತ ಕೂಗೊಂದು ಬಂತು ಅಪ ನೀನ್ ಏನೋ ಆಗ್ಬೇಕು ಅಂತಿದ್ಯಲ್ಲ ಅದಕ್ಕೆ ಇದು ಸರಿಯಾದ ಸಮಯ ಶ್ರಮ ಪಡು ದುಡಿ ಅಂತ ಈ ತರದ್ದೆಲ್ಲ ಹೇಳುತ್ತೆ ಕೂಗೊಂದು ಬಂತು ಕಿವಿಗೆ ಅಂತ ಆ ತರದ್ದೊಂದು ಕೂಗು ಅಂತರಂಗದಲ್ಲಿ ಇಟ್ಕೊಳ್ಳಲಿಲ್ಲ ಅಂತಂದ್ರೆ ನಾವ್ ಏನನ್ನೂ ಸಾಧಿಸ ಸಾಧ್ಯ ಇಲ್ಲ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಕೂಗೊಂದು ಬಂತು ಕಿವಿಗೆ ಅಂತ ಕಿವಿಗೆ ಕೇಳಿಸ್ತು ಅಂತ ಏನೋ ಸಾಧಿಸ್ಬೇಕು ಅಂತ ಮಕ್ಕಳಿರ ಕೇಳಿ ರಸ ಕುಡಿಯಲ್ಲಿ ಹೇಳಿ ಉಸಿ ನಿದ್ದೆ ಗಿದ್ದೆ ಸಾಕು ಒಂದು ಸೂರ್ಯೋದಯದ ಆ ಆನಂದವನ್ನ ಅನುಭವಿಸಿ ಮತ್ ಇನ್ನೊಂದು ನಿಮ್ಮ ಬದುಕಿನಲ್ಲಿ ನೀವು ಸಾಧಿಸುವುದಕ್ಕೆ ಇಟ್ಟಿರುವಂತ ದಾರಿಯನ್ನ ಸವೆಸಿ ಆನಂದವನ್ನ ಪಡಿ ಅಂತ ಹೇಳ್ತಾರೆ ಮಕ್ಕಳಿರಾ ಕೇಳಿ ರಸ ಕುಡಿಯಲೇಲಿ ಈ ಬದುಕನ್ನ ಅಂದ್ರೆ ಈ ಈ ಯೌವನದ ಬದುಕನ್ನ ದುಡಿಸಿ ದಣಿಸಿಕೊಳ್ಳುವುದಕ್ಕೆ ಹೇಳಿ ಅಂತ ಹೇಳ್ತಾ ಇರೋದು ರಸ ಕುಡಿಯಲೇಲಿ ರಸ ಕೊಡಿಯಲೇಲಿ ಅಂತಂದ್ರೆ ಬಿಟ್ಟು ಬೆಡ್ ಕಾಫಿ ಕುಡಿತೀವಿ ಅಂತ ಅಲ್ಲ ಅದ್ರ ಅರ್ಥ ಈಗಿನ ಕಾಲದ ಅದೇ ಅಂತ ಅಂದ್ಕೊಂಡವ್ರೆ ಅದ್ರ ವಿರುದ್ಧವಾಗಿರೋದು ಅಂದ್ರೆ ಬೆಳಗಾದ ತಕ್ಷಣ ಇಡೀ ಪ್ರಕೃತಿ ಹೇಗೆ ಚಟುವಟಿಕೆಯಿಂದ ತನ್ನ ಕೆಲಸಗಳಲ್ಲಿ ತೊಡ್ಕೊಳ್ಳುತ್ತೋ ಹಾಗೆ ನೀವು ಕೂಡ ಯಾವುದೋ ಒಂದು ಗುರಿ ಇಟ್ಕೊಂಡಿರ್ತೀರಲ್ಲ ಅದರ ಸಾಫಲ್ಯಕ್ಕಾಗಿ ದುಡಿರಿ ಎದ್ದೇಳಿ ತಯಾರಿಯಾಗಿ ಅಂತ ಹೇಳ್ತಾ ಇರೋದು ಮಕ್ಕಳಿರಾ ಕೇಳಿ ರಸ ಕೊಡಿಯಲ್ಲಿ ಹೇಳಿ ಹುಸಿ ನಿದ್ದೆಗಿದ್ದೆ ಸಾಕು ಅಂತ ಹುಸಿ ಕಳ್ನಿದ್ದೆ ಮಾಡ್ತಿರ್ತೀವಿ ನಾವು ಎದ್ದಿರ್ತೀವಿ ನಿದ್ದೆ ಮಾಡ್ತಾ ಇರಲ್ಲ ಅಮ್ಮ ಎದಸ್ತಾ ಇರ್ತಾಳೆ ಎದಳ ಅಂತ ಅಂತಾನೆ ಇರ್ತೀವಿ ನಾವು ಅದು ಹುಸಿ ನಿದ್ದೆ ಅಂತ ಅಂದ್ರೆ ಪ್ರಕಾರ ಇದು ತುಂಬಾ ಗಾಢ ನಿದ್ದೆ ಏನು ಹತ್ತಿರಲ್ಲ ಎಚ್ರಾಗಿರ್ತೀವಿ ಆದ್ರೆ ಹೇಳೋದಕ್ಕಾಗಲ್ಲ ಸೋಮಾರಿತನ ಅದ ಆ ಸೋಮಾರಿತನದ ನಿದ್ದೆ ಬ್ಯಾಡ ಅಂತ ಹೇಳ್ತಾ ಇರೋದು ಅವ್ರು ಹುಸಿ ನಿದ್ದೆಗಿದ್ದೆ ಸಾಕು ಆ ಹುಸಿ ನಿದ್ದೆ ಸಾಕಪ್ಪ ಏಳ್ರಯ್ಯ ಅಂತ ಹೇಳ್ತಾ ಇರೋದು ಹುಸಿ ನಿದ್ದೆಗಿದ್ದೆ ಸಾಕು ಈ ತುಂಬಿ ಬಾಳು ಯಾ ಯಾಕೆ ಆ ನಿದ್ದೆ ಸಾಕು ಹೇಳಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡಿ ಇದಕ್ಕೆ ಈ ತುಂಬಿ ಬಾಳು ಭಗವಂತ ಕೊಟ್ಟಿರುವಂತಹ ಈ ತುಂಬಿದ ಬಾಳನ್ನ ಈ ತುಂಬಿದ ವಯಸ್ಸನ್ನ ಏನು ತುಂಬಿ ಇರುವ ತನಕ ಅದು ಇರುವ ತನಕ ತುಂಬ ತುಂಬಿ ಕುಡಿಯಬೇಕು ಅಂತ ಒಂದು ಚೂರೂ ಕೂಡ ವ್ಯರ್ಥ ಮಾಡಿಕೊಳ್ಳದ ಜೀವನವನ್ನ ಸಮಯವನ್ನ ಅದನ್ನ ಅನುಭವಿಸಿ ತೀರಬೇಕು ಎದ್ದೇಳಿ ಅಂತ ಹೇಳ್ತಾರ ಅದನ್ನ ವ್ಯರ್ಥ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರ ಎಷ್ಟು ಸೊಗಸಾಗಿ ಸಾಲನ್ನ ಕಟ್ಕೊಡ್ತಾರೆ ನಮಗೆ ಬೇಂದ್ರೆ ಈ ತುಂಬಿ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕು ಅಂತ ಮಗೆದು ಕುಡಿಬೇಕು ಈ ಜೀವನವನ್ನ ಅಂತ ಅಂದ್ರೆ ಸಂಪೂರ್ಣವಾಗಿ ಈ ಜೀವನನ ಅನುಭವಿಸಿ ಹೋಗಬೇಕು ಆ ಅನುಭವಿಸುವುದಕ್ಕೆ ಹೇಳಿ ಅಂತ ಹೇಳ್ತಾರು ನೋಡಿ ಕೆಲವು ಹಿರಿ ಜೀವಿಗಳು ಹೇಳ್ತಾರೆ ಹಿರಿ ಜೀವಿಗಳು ತೊಂಬತ್ತು ವರ್ಷ ನೂರು ವರ್ಷ ಆಗಿರೋ ಅಪ ಈ ಜೀವನವನ್ನ ನಾನು ಸಾರ್ಥಕವಾಗಿ ಬದುಕಿದ್ದೀನಿ ಕಣಯ್ಯ ತುಂಬು ಜೀವನವನ್ನ ಬಾಳಿದ್ದೀನಿ ನಾನು ಅಂತ ಹೇಳ್ತಿರ್ತಾರೆ ಹಾಗೆ ತುಂಬು ಜೀವನವನ್ನ ನಾವು ಬಾಳುವುದಕ್ಕೆ ಏಳಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಬೆಳಗ್ಗೆ ಸೂರ್ಯೋದಯ ಆದ ತಕ್ಷಣ ಹೇಳ್ಬೇಕು ಯಾಕೆ ಹೇಳ್ಬೇಕು ಅಂತಂದ್ರೆ ಯವನ ಇರುವುದೇ ದುಡಿಸಿ ದಣಿಸುವುದಕ್ಕೆ ಅನ್ನುವಂಥ ವಿಚಾರವನ್ನು ಮಾತಾಡ್ತಾರೆ ಮುಂದಕ್ಕೆ ನೋಡೋಣ ನೋಡಿ ಹೇಳಿ ಆಮೇಲೆ ಇದು ತಡವಾಗಿ ಹೇಳ್ತಾ ಇರೋ ಅವ್ರಿಗೆ ಅವ್ರಿಗೆ ಎಚ್ಚರಿಸ್ತಾ ಇರೋದು ಯಾವಾಗ ಕೋಳಿ ಕೂಗಿಹುದು ಹೇಳಿ ಅಪ ಕೋಳಿ ಕೂಗಾಯ್ತು ಆಯ್ತು ಕಡೆಯ ಎಲ್ಲರೂ ಕಲ್ಸಕೊಳ್ತಾ ಇದ್ದಾರೆ ನೀನ್ ಹೇಳೋ ಮಗೋ ಅಂತ ಹೇಳ್ತಾ ಇರೋದು ತಡವೇಕೆ ಪಾನ ಕೇಳಿ ಈ ನಿಮ್ಮ ಜೀವನದ ಸಾರವನ್ನ ಸವಿಯುವುದಕ್ಕೆ ಹೇಳಿ ಪಾನ ಕೇಳಿ ಅಂತ ಕುಡಿಯುವುದಕ್ಕೆ ಹೇಳಿ ಅಂತ ಜೀವನದ ಸೊಗಸನ್ನ ಅಂತ ಜೀವನ ಸೊಗಸಾಗೆ ಅವನ್ನ ಕಾಣಿಸ್ಲಿಲ್ಲ ಅಂತಂದ್ರೆ ದುರಂತ ಆಗೋಯ್ತದ ಅಲ್ವೇನ್ರಿ ಬದುಕು ಜೀವನ ಜೀವನವನ್ನ ಯಾವಾಗ್ಲೂ ಸೊಗಸಾಗೆ ನೋಡ್ಬೇಕು ಅಯ್ಯೋ ಅದಿಲ್ಲ ಇದಿಲ್ಲ ಏನೇನ ಇಲ್ಲ ಇಲ್ಲ ಅನ್ನೋದ್ರ ಮಧ್ಯ ಮನುಷ್ಯ ಬದುಕ್ಬಿಟ್ರೆ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗಲ್ಲ ಎಲ್ಲವೂ ಇದೆ ಎಂದುಕೊಂಡು ಬದುಕಬೇಕು ಅಂತ ಅದನ್ನೇ ಹೇಳ್ತಾ ಇರೋದು ಇಲ್ಲಿ ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡವೇಕೆ ಪಾನ ಕೇಳಿ ಅಂತ ಮೊದಲಾಗಲಿ ಈಗ ಅಂಗಡಿಯ ಕದವ ಈ ಕ್ಷಣಕ್ಕೆ ಹೇಳಿ ಜೀವನದ ನದಿಗೆ ಸೆಳವೂ ಮರಣ ಬಂದೀತು ಕ್ಷಣವೂ ಉರುಳಿ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಸಾಗಿ ಹೇಳ್ತಾ ಇದ್ದಾರೆ ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡವೇಕೆ ಪಾನ ಕೇಳಿ ಅಂತ ಮೊದಲಾಗಲಿ ಈಗ ಮೊದಲು ಆಗಲಿ ಈಗ ಮೊದಲು ನಿಮ್ ಕೆಲಸ ಯಾವ್ದಾಗಬೇಕು ಅಂತಂದ್ರೆ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರಿಗೆ ಹೇಳಿ ಅಂಗಡಿ ಕದ ಅಂತಂದ್ರೆ ಇಲ್ಲಿ ಭೌತಿಕವಾಗಿ ಅಲ್ಲ ಯಾವುದೋ ಒಂದು ಅಂಗಡಿ ಇಕ್ಕಿದ್ದೀರಿ ಆ ಬೆಳಗಾದ ತಕ್ಷಣ ಅಂಗಡಿ ಕದ ತೆಗೆದು ಬಿಡಿ ಅಂತಲ್ಲ ಅದ್ರ ಅರ್ಥ ಹೇಳ್ತಾ ಇರೋದು ಯುವಕರಿಗೆ ಆ ಮಾತು ಹೇಳ್ತಾ ಇಲ್ಲ ಅವರು ಸುಮ್ಮನೆ ಅದನ್ನು ಉಪಮೆಯಾಗಿ ರೂಪಕವಾಗಿ ಇಟ್ಕೊಂಡಿದ್ದಾರೆ ಅಷ್ಟೇ ಮೊದಲಾಗಲಿ ಈಗ ಮೊದಲು ಪ್ರಾರಂಭ ಆಗಲಿ ಏನ್ ಅಂಗಡಿಯ ಕದವ ಅಂತ ಹೇಳ್ತಾ ಇರೋದು ಅಂಗಡಿಯ ಕದವನ್ನು ತೆರೆಯಿರಿ ಅಂತಂದ್ರೆ ಈ ಮಾಮೂಲಿ ದಿನಸಿ ಅಂಗಡಿಗಳನ್ನಲ್ಲ ಅದು ಹೇಳ್ತಾರ ಅವರು ಆಲೋಚನಾ ಮಳಿಗೆಗಳನ್ನ ತೆರೆಯಿರಿ ಅಂತ ಅಯ್ಯೋ ನಾನು ಇದನ್ನಾಗಬೇಕು ಅದನ್ನಾಗ್ಬೇಕು ಅದನ್ನಾಗಬೇಕು ಅಂತ ನಾನು ಈ ಕೆಲಸವನ್ನ ಮಾಡಬೇಕು ಜರೂರಾಗಿ ಅನ್ನುವಂತಹ ನಿಮ್ಮ ಆಲೋಚನಾ ಅಂಗಡಿಗಳನ್ನ ಆಲೋಚನಾ ಮಳಿಗೆಗಳನ್ನ ತೆರೆದು ಕುಳಿತುಕೊಳ್ಪ್ಪ ತೆರೆದು ಕುತ್ಕೊಂಡಾಗ ಅವು ಬಿಕರಿಗಳಾಗ್ತವೆ ಅಂತೇಳಿ ಹೇಳ್ತಾರೆ ಸೊಗ್ಸ ಕಟ್ಕೊಡ್ತಾರೆ ಬೇಂದ್ರೆ ಮೊದಲಾಗಲಿ ಈಗ ಅಂಗಡಿಯ ಕದವ ಅಂಗಡಿಯ ಬಾಗಿಲನ್ನ ತೆರಿ ನಿಮ್ಮ ಅಂತರಂಗದ್ದು ಆಲೋಚನಾ ಮಳಿಗೆಗಳನ್ನ ಆ ಬಾಗಿ ಹಿಂಗ್ ಕುತ್ಕೊಂಡ್ಬಿಡೋದಲ್ಲ ಆಯ್ತಾ ಯಾವ ಆಲೋಚನೆಗಳಿಂದ ಡೆಡ್ ಮೈಂಡ್ ಆಗಿ ಕುತ್ಕೊಂಡ್ಬಿಡೋದಲ್ಲ ಅಂತ ಆಯ್ತಾ ಏನಾದರೂ ಯೋಚನೆ ಮಾಡ್ತಾನೆ ಇರಬೇಕು ಅದ್ ಬಹಳ ಮುಖ್ಯ ನೋಡಿ ನೋಡಿ ನಮ್ಮ ಚಲನಚಿತ್ರ ನಟ ದಿವಂಗತ ಶಂಕರ್ನಾಗ ಒಂದು ಮಾತು ಹೇಳ್ತಾರೆ ಸತ್ತ ಮೇಲೆ ಮಲಗುವುದಿದ್ದೇ ಇದೆ ಬದುಕಿದಾಗ ಏನಾದ್ರು ಮಾಡುವಂತ ಸತ್ ಮೇಲೆ ಮಲಗೇ ಇರ್ತೀವ ಅಲ್ವೇನ್ರಿ ಆದ್ರೆ ಎಚ್ಚರವಾಗಿದ್ದಾಗ ಬದುಕಿದಾಗ ಏನಾದ್ರು ಸಾಧಿಸುವಂತೆ ಎಂತ ಅರ್ಥಪೂರ್ಣವಾದಂತಹ ಮಾತು ರೀ ಚಲನಚಿತ್ರ ನಟ ಶಂಕರನಾಗ್ ಮಾತಾಡಿದ್ದು ಬಹಳ ಕಿರಿ ವಯಸ್ಸಿಗೆ ಅದ್ಭುತವಾದದನ್ನ ಸಾಧಿಸಿ ನಮ್ಮನ್ನ ಬಿಟ್ಟು ಹೋದ್ರು ಅವರು ಮೊದಲಾಗಲಿ ಈಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಜೀವನದ ನದಿಗೆ ಸೆಳಿ ಹೋದ್ ಯಾಕೆ ಅಂತಂದ್ರೆ ಗೊತ್ತಾಯ್ತಾ ನೀನ್ ನೀನ್ ಯಾಕೆ ಆಲೋಚನೆಯನ್ನ ಮಾಡಿ ಆಲೋಚನೆ ಮಳಿಗೆ ಬಿಟ್ಟು ಅದು ಕಾರ್ಯರೂಪಕ್ಕೆ ಬಂದ್ಬಿಡ್ಬೇಕು ನೀನು ಅಂತಂದ್ರೆ ಕ್ರಿಯಾತ್ಮಕವಾಗಿ ತೊಡ್ಕೊಳ್ ಬಿಡ್ಬೇಕು ಅಂತಂದ್ರೆ ನಾಳೆ ನಮಗ್ ಗ್ಯಾರಂಟಿ ಇಲ್ಲಪ್ಪಾ ನಾಳೆ ನಾವ್ ಇರ್ತೀವಿ ಅಂತೇಳಿ ಖಚಿತವಾಗಿ ಸ್ಪಷ್ಟವಾಗಿ ಹೇಳಕ್ ಯಾರು ಇಲ್ಲ ಇವತ್ತೇನಿದೆಯೋ ಅದು ನಮ್ದು ಅಷ್ಟೇ ಇವತ್ತಿನ ಈ ಜೀವನವನ್ನ ಸಾರ್ಥಕ ಮಾಡ್ಕೋ ಅಂತ ಇವತ್ತಿನ ದಿನವನ್ನ ಸಾರ್ಥಕ ಮಾಡ್ಕೊ ನೀನು ಅಂತ ಹೇಳ್ತಾರ ಅದನ್ನೇ ಹೇಳ್ತಾ ಇರೋದು ಜೀವನದ ನದಿಗೆ ಸೆಳೆಯುವುದು ಮರಣ ಬಂದೀತು ಕ್ಷಣವುಳ್ಳಿ ಅಪ್ಪ ಸೆಳತಾ ಇದೆಯಪ್ಪ ಯಾವಾಗ ಏನು ಅಂತ ಗೊತ್ತಿಲ್ಲ ಯಾವಾಗ ಬೇಕಾದರೂ ಸಾವು ಬಂದ್ಬಿಡ್ಬೋದು ಅದಕ್ಕೆ ಎಚ್ಚರದಿಂದ ಇರುವಂತ ಅಯ್ಯೋ ಅದನ್ನ ಮಾಡ್ಬಿಡ್ತೀನಿ ಇದನ್ನ ಮಾಡ್ಬಿಡ್ತೀನಿ ಅಂತ ಹೇಳಿ ಕುತ್ಕೊಂಡು ಅಗಲಗನ್ಸ್ ಕಾಣ್ತಿದ್ನಲ್ಲ ಅಂತವ್ರು ಹೋದ್ರೆ ಮತ್ತೆ ಬರೋಲ್ಲ ಅಂತ ಮತ್ತೆ ಎಷ್ಟು ಸೊಗಸಾಗಿ ಹೇಳ್ತಾ ಇರೋದು ಮತ್ತು ಓದೋರ ಬಗ್ಗೆ ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ವ್ಯರ್ಥ ಆಗೋಗುತ್ತೆ ಅಂತ ಜೀವನದ ಎಲ್ಲ ಬಾಗು ಕೂಡ ಇದೊಳಗಡೆ ತಂದಿಡ್ತಾರೆ ಅವರು ಬೆಂದ್ರೆ ಅವರು ಮರಣ ಬಂದೀತು ಕ್ಷಣ ಉರುಳಿ ಮರಣ ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ ಓದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಅಂತ ಓದವರು ನಮ್ಮನ್ನು ಬಿಟ್ಟು ಅಂತ ನಮ್ಮನ್ನ ಬಿಟ್ಟು ದೂರ ಓದವರು ಆಗಿರ್ಲಿ ಗೊತ್ತಾಯ್ತಾ ನಮ್ಮನ್ನು ಬಿಟ್ಟು ಅಗಲಿದವರಾದ್ರೂ ಆಗಿರ್ಲಿ ಅವ್ರು ಬರಲಿಕ್ಕೂ ಇಲ್ಲ ಮರಳಿ ಅಯ್ಯೋ ಓದ್ರು ಓದ್ರು ಅಂತೇಳಿ ನಮ್ಮ ಅದ್ಭುತವಾದಂತ ಭವಿಷ್ಯವನ್ನ ರೂಪಿಸಿಕೊಳ್ಳುವ ನಾವೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಪ್ರಯೋಜನ ಇಲ್ಲ ಅನ್ನುವಂತ ವಿಷಯವನ್ನ ಮನದಟ್ಟು ಮಾಡ್ತಾ ಇದಾರೆ ಕೊರಕೊಂಡು ಕುತ್ಕೊಂಡ್ಬಿಡ್ತಾರೆ ಎಷ್ಟೊಂದ್ ಜನ ಅಯ್ಯೋ 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 ಅಂತ ಕೊರಕಿಕೊಂಡು ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ ಓದವರು ತಿರುಗಿ ಬಂದಾರೆ ಓದವರು ತಿರುಗಿ ಬಂದಾರೆ ಇಲ್ಲಪ್ಪ ಅವರು ಬರಲಿಕ್ಕೂ ಇಲ್ಲ ಮರಳಿ ಅಂತ ಅನ್ಬಿಟ್ರು ಅವ್ರು ಬರದ ಸಾಧ್ಯ ಇಲ್ಲ ಆದ್ರೆ ನೀನು ಕಾರ್ಯ ಚಟುವಟಿಕೆಯಿಂದ ಇರು ಅಂತ ಆಯ್ತಾ ಅವರ ಹೆಸರಿನಲ್ಲಿ ನೀನು ಕಾರ್ಯ ಚಟುವಟಿಕೆಯನ್ನ ಮಾಡೋ ಅವ್ರ ಹೆಸರನ್ನ ಉಳ್ಸು ಈ ಹಿಂಗೆಲ್ಲ ಸಾಧ್ಯ ಆಗತ್ತೆ ಅಂತ ನೀನು ಅವರನ್ನೇ ನೆನಪು ಮಾಡ್ಕೊಂಡು ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ ನಿನಗೂ ಮರಣ ಬಂದ್ಬಿಡುತ್ತೆ ಕ್ಷಣವೂ ಉರುಳಿ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಬಹಳ ಸೊಗಸಾಗಿರುವಂತ ವಿಷಯ ಮುಂದಕ್ಕೆ ನೋಡೋಣ ಬಾನ್ ಒಗರಲುಂಟು ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರ್ರಿ ಬಾನ್ ಒಗರಲುಂಟು ನೋಡಪ್ಪ ಪ್ರಕೃತಿಗಿರುವಂತ ಅನಂತವಾದಂತ ಅವಕಾಶಗಳು ಮನುಷ್ಯ ಜೀವನಕ್ಕಿಲ್ಲ ಅಂತ ಹೇಳ್ತಾ ಇರೋದು ಬಾನ್ ಒಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮಪ್ಪು ಚಿಂತನೆ ದಿ ತಾನು ಆರ್ಯಕ್ಕೆ ಒತ್ತೆ ಈ ಎರಡು ಸಾಲುಗಳಲ್ಲಿ ಬಹಳ ಸೊಗಸಾದದ್ದನ್ನ ಹೇಳ್ಬಿಡ್ತಾ ಇದ್ದಾರೆ ವಸ್ತುನಿಷ್ಠವಾಗಿದ್ದು ಸಾಲ ಹೇಳ್ತಾರೆ ಅಂದ್ರೆ ಹೇಳ್ಕೊಂಬಂದಿರ ಉಳಿದ ಸಾಲು ಹನ್ನೆರಡು ಸಾಲುಗಳಿಗಿಂತಲೂ ಕೂಡ ಈ ಎರಡು ಸಾಲು ಆ ಇಡೀ ಸಾಲುಗಳಿಗೆ ಒಂದು ಅರ್ಥಪೂರ್ಣವಾದಂತಹ ಉಪಸಂಹಾರವನ್ನ ಕೊಟ್ಟ ಹಾಗೆ ಪರಿಪೂರ್ಣತೆಯನ್ನು ಕೊಟ್ಟ ಹಾಗೆ ಅಂತ ಬಾನು ಒಗರಲುಂಟು ಹೊಗರಲು ಕಾಂತಿ ಭರಿತವಾಗಿರೋದಕ್ಕೆ ಅಂತ ಪ್ರಕಾಶಮಾನವಾಗಿರೋದಕ್ಕೆ ಆಕಾಶ ಯಾವಾಗ್ಲೂ ನಿರಂತರವಾಗೂ ಕೂಡ ಕೋಟ್ಯಾಂತರ ವರ್ಷಗಳಿಂದ ಸೂರ್ಯೋದಯ ಆಗ್ತಾನೆ ಇದೆ ಬಾನು ಪ್ರಕಾಶಮಾನವಾಗಿ ಅಂತ ಆಕಾಶ ಪ್ರಕಾಶಿಸ್ತಾನೆ ಇದೆ ಮರ ಚಿಗುರಲುಂಟು ಮರ ಚಿಗುರಲು ಉಂಟು ಮರ ಈಗ ಬಾಡೋಗುತ್ತೆ ಮತ್ತೆ ಚಿಗುರುತ್ತೆ ಇವೆರಡೂ ಪ್ರಕೃತಿಯಲ್ಲಿ ನಿರಂತರವಾಗಿ ಇರುವಂತಹ ಕ್ರಿಯೆ ಾಯ್ತ ಬರಲುಂಟೆ ಸುಗ್ಜಿ ಮತ್ತೆ ಆಯ್ತಾ ಇವೆರಡಕ್ಕೂ ಸಾಧ್ಯ ಇದೆ ಪ್ರಕೃತಿಗೆ ಮತ್ತೆ ಬಾನು ಪ್ರಕಾಶಿಸ್ತಾನೆ ಇರುತ್ತೆ ಮರ ಚಿಗಿರ್ತಾನೆ ಇರುತ್ತೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಅರುಶವ ಹೊಸತು ವಸತು ತರುತ್ತಿದೆ ಒಂದೇ ಅರಿಯ ಒಂದೇ ಬಾಲ್ಯ ನಮಗದಷ್ಟೇ ಏತಕ್ಕಂಥ ಬೇಂದ್ರನೇ ಹೇಳ್ತಾರೆ ಮನುಷ್ಯನಾಗ ಮಾತ್ರ ಒಂದೇ ಹರೆಯ ಒಂದೇ ಬಾಲ್ಯ ನಮಗದಷ್ಟೇ ಏತಕ್ಕೋ ಅಂತ ಅಲ್ಲಪ್ಪ ಯಾವಾಗ್ ನೋಡು ಮರ ಒಣಗುತ್ತೆ ಚಿಗುರುತ್ತೆ ಮರ ಒಣಗುತ್ತೆ ಚಿಗುರುತ್ತೆ ಗೊತ್ತಾಯ್ತಾ ಯೌವನ ಬರುತ್ತೆ ಬಾಲ್ಯ ಬರುತ್ತೆ ಮುಪ್ಪಾಗುತ್ತೆ ಮತ್ತೆ ಚಿಗುರುತ್ತೆ ಆ ಅವಕಾಶ ಪ್ರಕೃತಿಲಿರುವಂತ ಅಂತ ಅದ್ಭುತವಾದಂತ ರಮ್ಯವಾದಂತ ಅವಕಾಶ ಮನುಷ್ಯ ಜೀವನಕ್ಕೆ ಯಾಕಿಲ್ವೇಲ್ರಿ ಅಂತೇಳಿ ಕೊರಗ್ತಾ ಆಶ್ಚರ್ಯ ಪಡ್ತಾ ಆ ಇದು ಬೇಂದ್ರೆ ಅವರು ಹಾಡನ್ನ ಕಟ್ತಾರೆ ಬಾನು ಹೊಗರಲು ಉಂಟು ಬಾನು ಪ್ರಕಾಶಮಾನವಾಗಿ ಒಳಿಯುವುದಕ್ಕೆ ಇದ್ದೇ ಇರುತ್ತೆ ಹಾಗೆ ಮರ ಚಿಗುರಲು ಉಂಟು ಮರ ಚಿಗುರದಕ್ಕೂ ಇದೆ ಅವು ಎರಡಕ್ಕೂ ಸಾಧ್ಯ ಇದೆ ಮತ್ತೆ ಮತ್ತೆ ಸಾಧ್ಯ ಆಗ್ತಾ ಇರತ್ತೆ ಅಂತ ಅನ್ಬಿಟ್ಟು ಪುನರಪ್ಪಿ ಮರಣಂ ಪುನರಪ್ಪಿ ಜನನಂ ಅನ್ನೋ ಹಾಗೆ ಪ್ರಕೃತಿಯಲ್ಲಿ ಅದು ಸಾಧ್ಯ ಆಗ್ತಾ ಇರತ್ತೆ ಆದ್ರೆ ಮನುಷ್ಯ ಜೀವನಕ್ಕೆ ಹಂಗಿಲ್ಲ ಒಂದೇ ಸಾರಿ ಯವ್ವ್ವ್ವ್ವನ ಬರೋದು ಅಂತ ಬರಲುಂಟೆ ಸುಗ್ಗಿಮ ಮತ್ತೆ ಆ ತರದೊಂದು ಸಂಭ್ರಮ ಅವೆಲ್ಲವೂ ಕೂಡ ಮನುಷ್ಯ ಜೀವನಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಮುಳುಗಿರಲಿ ಮುಪ್ಪು ಚಿಂತನದಿ ಮುಳುಗಿರಲಿ ಮುಪ್ಪು ಮುಪ್ಪು ವಯಸ್ಸಾದ ಕಾಲದಲ್ಲಿ ಆ ಚಿಂತನೆ ಅನ್ನುವಂಥದ್ದು ಇವೆಲ್ಲ ಮಾಡೋದಕ್ಕೆ ಆ ಆ ವಯಸ್ಸನ್ನ ಮೀಸಲಾಗಿಡಿ ಆದರೆ ಹರೆಯಕ್ಕೆ ಬೇರೆ ಒತ್ತೆ ತಾನು ಹರೆಯಕ್ಕೆ ಬೇರೆ ಒತ್ತೆ ಅದಾಯ್ತಾ ಈ ಹರೆಯಕ್ಕೆ ಬೇರೆ ಒತ್ತು ಅನ್ನೋದೇ ಇಲ್ಲ ಯವನಕ್ಕೆ ಬೇರೆ ಒತ್ತು ಅನ್ನೋದಿಲ್ಲ ಮತ್ತೆ ಮತ್ತೆ ಬರೋದಿಲ್ಲ ಹೇಗೆ ಬಾನು ಮತ್ತೆ ಮತ್ತೆ ಪ್ರಕಾಶ್ತಾ ಇತ್ತೋ ಹೇಗೆ ಮರ ಮತ್ತೆ ಮತ್ತೆ ಚಿಗುರ್ತಾ ಇರುತ್ತೋ ಆ ಯಾವ ಅವಕಾಶವೂ ಕೂಡ ಹರೆಯಕ್ಕೆ ಇಲ್ಲ ಅಂತ ಹರೆಯ ಮತ್ತೊಮ್ಮೆ ಬರಲ್ಲ ಮನುಷ್ಯ ಜೀವನದಲ್ಲಿ ಒಂದೇ ಸಾರಿ ಹರೆಯ ಒಂದೇ ಸಾರಿ ವೃದ್ಧಾಪ್ಯ ಒಂದೇ ಸಾರಿ ಬಾಲ್ಯ ಬಾಲ್ಯ ಹರೆಯ ವೃದ್ಧಾಪ್ಯ ಇಷ್ಟೇ ಮುಗಿದೋಯ್ತು ಮನುಷ್ಯ ಜೀವನ ಆದರೆ ಅವನ ಅನಂತವಾದದನ್ನ ಸಾಧಿಸೋದಕ್ಕೆ ಸಾ ಸಮಯ ಯಾವುದಂದ್ರೆ ಹರೆಯ ಅಂತ ಅನ್ಬಿಟ್ಟು ಇಲ್ಲಿ ಮಾತ್ರ ಅವನೇನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಅದಕ್ಕೆ ತಾನು ಅರಿಯಕ್ಕೆ ಬೇರೆ ಹೊತ್ತಿ ಅಂತ ಹೇಳ್ತಾನೆ ಇಲ್ಲಿ ದುಡಿಸಿ ದಂಸ್ಕೊಂಬಿಟ್ರಿ ನಿಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಂಬಿಡ್ರಿ ಅಂತ ಹೇಳಿ ಬೇಂದ್ರೆಯವರು ಯುವಕರಿಗೆಲ್ಲ ಕರೆ ಕೊಡ್ತಾ ಇರೋದು ಎಷ್ಟು ಸೊಗಸಾದಂಥ ಪದ್ಯದಲ್ಲಿ ಕರೆ ಕೊಡ್ತಾರೆ ಪ್ರಕೃತಿಯನ್ನ ನಮ್ಮ ಯೌವನದೊಂದಿಗೆ ಸೂರ್ಯೋದಯ ಪ್ರಕೃತಿಯಲ್ಲಾದಂಥ ಸೂರ್ಯೋದಯವನ್ನ ನಮ್ಮ ಬದುಕಿನ ಯೌವನದ ಜೊತೆಗೆ ಒಲಿಸ್ಕೊಂಡು ನಿಮ್ಮ ಬದುಕಿನಲ್ಲೂ ಕೂಡ ಯೌವನ ಅನ್ನುವಂಥದ್ದು ಸೂರ್ಯೋದಯ ಇದ್ದಾಗೆ ಸೂರ್ಯೋದಯ ಆದಾಗ ಯಾವೆಲ್ಲ ಚಟುವಟಿಕೆಗಳು ಪ್ರಕೃತಿಯಲ್ಲಿ ಉಂಟಾಗುತ್ತೋ ಹಾಗೆ ನೀವು ಕಾರ್ಯಪ್ರವೃತ್ತರಾಗಿ ಜೀವನದಲ್ಲಿ ಯಶಸ್ಸನ್ನು ಕಾಣಿ ಉದಾಯ್ತಾ ಅಂತ ಹೇಳಿ ನಿಮ್ಮ ಪ್ರತಿಭೆಯನ್ನು ದುಡಿಸಿಕೊಳ್ಳಿ ಸೋಮಾರಿತನಕ್ಕೆ ಅಂತ ಅಂತೇಳಿ ಹೇಳ್ತಾ ಇದ್ದಾರೆ ಬೇಂದ್ರೆಯವರು ಪ್ರಿಯ ವಿದ್ಯಾರ್ಥಿಗಳು ಇಲ್ಲಿಗೆ ಬೆಳಗು ಜಾವ ಅನ್ನುವಂಥ ಪದ್ಯ ಮುಕ್ತಾಯ ಆಗುತ್ತೆ ಈ ಪದ್ಯವನ್ನು ಕೇಳಿಸ್ಕೊಂಡ ಮೇಲೆ ನೀವು ಕೂಡ ನಿಮ್ಮ ಸೋಮಾರಿತನವನ್ನು ಜಡತನವನ್ನು ಬಿಟ್ಟು ಚೈತನ್ಯಶೀಲರಾಗಿರ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಸಿಗೋಣ ನಮಸ್ಕಾರ